हाय हेलो एला जी पी एस टी आर आस्पिरेंट्स के नमस्कार इवतिन वीडियो इंपॉर्टेंट गुड न्यूज बरता है जी पी एस टी आर अभ्यर्थी रिलेटेड टू डॉक्यूमेंट वेरिफिकेशन नम्बर गे जी पी एस टी आर तुम्बे गद्दल नड़ीतु बट फाइनल जी पी एस टी आर अभ्यर्थी वो खुशी सूदि सिंतबू बेसिकली डॉक्यूमेंट वेरिफिकेशन स्टार्ट आगे ಹೌದು ಡಿ ಡಿ ಪಿ ಐ ಆಫೀಸರ್ಸ್ಗಳು ಎಲ್ಲ ಅಭ್ಯರ್ಥಿಗಳಿಗೆ ಒಂದೊಂದೈಗೆ ಜಿಲ್ಲೆಗಳಲ್ಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡಬೇಕಾಗುತ್ತೆ ಆ್ಯಂಡ್ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತೆ ಇಮೇಲ್ ಐ ಡಿ ಏನಿರುತ್ತೆ ಅವುಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಯಾವುದೇ ರೀತಿಯಾದಂಥ ಅನ್ನೋನ್ ಕರೆಗಳು ಬಂದರೆ ಅವನ್ನ ದಯವಿಟ್ಟು ಸ್ವೀಕರಿಸಿ ಸದ್ಯಕ್ಕೆ ಏನಕ್ಕಂದರೆ ಡಿ ಡಿ ಪಿ ಐ ಆಫೀಸರ್ಸ್ಗಳು ನಿಮಗೆ ಕಾಲ್ ಮಾಡ್ತಾ ಇರ್ಬೋದು ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಫೈನಲ್ ಕೆಲಸ ನೀವು ಡಿ ಡಿ ಪಿ ಐ ಆಫೀಸ್ಗೆ ಡೈರೆಕ್ಟಾಗಿ ಭೇಟಿ ನೀಡಿ ನಿಮ್ಮೊಂದು ದಾಖಲಾತಿ ಏನಾದರೂ ಪೆಂಡಿಂಗ್ ಉಳಿದಿದೆಯಾ ಅಥವಾ ದಾಖಲಾತಿ ಸ್ಟಾರ್ಟ್ ಆಗಿದೆಯಾ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲಿವರೆಗೂ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಪಾಯಿಂಟ್ನ ನಾವು ಅರ್ಥ ಮಾಡಿಕೊಳ್ಳೋಣ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಮತ್ತು ಆಸ್ಪಿರೆಂಟ್ಸ್ಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ರೀಸೆಂಟಾಗಿ ಬಿ ಸಿ ನಾಗೇಶ್ ಕನ್ನಡ ಶಿಕ್ಷಣ ಸಚಿವರು ಬೇಸಿಕಲಿ ಒಂದು ಪತ್ರವನ್ನು ರಿಲೀಸ್ ಮಾಡಿದರು ಆಫೀಷಿಯಲ್ ಆದೇಶವನ್ನು ರಿಲೀಸ್ ಮಾಡಿದರು ಆ ಒಂದು ಆದೇಶದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಿದ್ಧತೆಯನ್ನು ನಡೆಸುವ ಬಗ್ಗೆ ತಮ್ಮ ಒಂದು ಇಲಾಖೆಗೆ ಒಂದು ಆದೇಶವನ್ನು ನೀಡಿದ್ದಾರೆ ಅಲ್ಲಿ ಟಾಪ್ 10 ಅಂಕಪಟ್ಟಿ ಆ್ಯಂಡ್ ಆದೇಶಗಳಲ್ಲಿ ಬೇಸಿಕಲಿ ಆದೇಶದಲ್ಲಿ 10 ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅದರ ಒಂದು ಪಟ್ಟಿಯನ್ನು ಕೂಡ ನೀಡಿದರು ಆ ಒಂದು ಪಟ್ಟಿಯನ್ನು ಆ ಒಂದು 10 ದಾಖಲಾತಿಗಳನ್ನು ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆ್ಯಂಡ್ ಮೋರೋವರ್ ಏನು ಇಂಪಾರ್ಟೆಂಟ್ ಅಂದರೆ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸರ್ಟಿಫಿಕೇಟ್ ಅದು ಬೇಕಾಗುತ್ತೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಆ್ಯಂಡ್ ಸಿಂಧುತ್ವ ಪ್ರಮಾಣಪತ್ರ ಆ್ಯಂಡ್ ಅದಾದ ಮೇಲೆ ಜಾತಿ ಪ್ರಮಾಣಪತ್ರ ಅದೇ ರೀತಿಯಾಗಿ ನೆಕ್ಸ್ಟ್ ಬೇಕಾಗುವಂಥದ್ದು ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಆ್ಯಂಡ್ ನೀವೇನಾದರೂ ಗ್ರಾಮೀಣದಲ್ಲಿ ಓದಿದರೆ ಗ್ರಾಮೀಣ ಪ್ರಮಾಣಪತ್ರ ಹ್ಯಾಂಡಿಕ್ಯಾಪ್ ಇದ್ದರೆ ಅದರ ಒಂದು ಪ್ರಮಾಣಪತ್ರ ಮಾಜಿ ಸೈನಿಕರಾಗಿದ್ದರೆ ಅದರ ಒಂದು ಪ್ರಮಾಣಪತ್ರ ಆ್ಯಂಡ್ ಯೋಜನಾ ನಿರಾಶ್ರಿತರಾಗಿದ್ದರೆ ಅದರ ಒಂದು ಪ್ರಮಾಣಪತ್ರ ಆ್ಯಂಡ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ್ಯಂಡ್ ಡಿಗ್ರಿ ಅಂಕಪಟ್ಟಿಗಳು ಮತ್ತು ಅಲ್ಲಿರುವಂಥ ಸ್ಟಡಿ ಸರ್ಟಿಫಿಕೇಟ್ಸ್ಗಳು ಆ್ಯಂಡ್ ನೀವೇನಾದರೂ ಟೀಚರ್ ಆಲ್ರೆಡಿ ಇದ್ದು ಸೊ ಬೇಸಿಕಲಿ ನೆಕ್ಸ್ಟ್ ಅಂದರೆ ಸೇವಾನಿರತ ಅಭ್ಯರ್ಥಿ ಏನಾದರೂ ಆಗಿದ್ದರೆ ಅವರಿಗೆ ನಿರಪೇಕ್ಷಣಾ ಪ್ರಮಾಣಪತ್ರ ಅಂದರೆ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಪಡೆದು ಪ್ರೆಸೆಂಟ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಈ ಒಂದು 10 ದಾಖಲಾತಿಗಳಾಯಿತು ಸೊ ನೆಕ್ಸ್ಟ್ ಏನು ಇವಾಗ ಏನು ನಡೀತಾ ಇದೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದೊಂದು ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಆಗಿದೆ ಬಾಗಲಕೋಟೆಯಲ್ಲಿ ಆಲ್ರೆಡಿ 2 ಅಭ್ಯರ್ಥಿಗಳಿಗೆ ಕರೆ ಬಂದಿದೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಅಲ್ಲಿ ಬೇಸಿಕಲಿ ಡಿ ಡಿ ಪಿ ಐ ಆಫೀಸರ್ಸ್ಗಳು ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಒಂದು ಟೈಮಲ್ಲಿದೆ ಸೊ ದಯವಿಟ್ಟು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಸೊ ಆ್ಯಂಡ್ ಸೋ ಪ್ಲೇಸಲ್ಲಿ ಸೊ ಆ್ಯಂಡ್ ಸೋ ಟೈಮ್ಗೆ ನೀವು ಪ್ರೆಸೆಂಟ್ ಇರಬೇಕು ಅನ್ನೊಂದು ಮಾತನ್ನು ಹೇಳ್ತಾರೆ ಸೊ ಅಲ್ಲಿ ಈ ಎಲ್ಲ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಆ್ಯಂಡ್ ನಿಮ್ಮ ಒಂದು ಫೋನ್ಗಳನ್ನು ದಯವಿಟ್ಟು ಯಾವೊಂದು ಮೊಬೈಲ್ ನಂಬರನ್ನು ನೀವು ನೀಡಿದ್ದೀರಾ ಆ ಒಂದು ಮೊಬೈಲ್ ನಂಬರ್ ಆನಲ್ಲಿರಬೇಕು ಮತ್ತು ಅದ್ರ ಮೇಲೆ ಬರುವಂಥ ಎಲ್ಲ ಕರೆಗಳನ್ನು ನೀವು ಸ್ವೀಕಾರ ಮಾಡ್ಕೊಳ್ಳಿ ಅಥವಾ ರಿಸೀವ್ ಮಾಡಿ ಆ್ಯಂಡ್ ನೀವು ತುಂಬಾ ಶೋರ್ ಆಗಿರಬೇಕು ಅಂದರೆ ನಿಮ್ಮೊಂದು ಡಿ ಡಿ ಪಿ ಐ ಆಫೀಸ್ಗೂ ಕೂಡ ನೀವು ಭೇಟಿ ನೀಡೋ ಮುಖಾಂತರ ಕ್ರಾಸ್ ಚೆಕ್ ಮಾಡ್ಬೋದು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಅಲ್ಲಿ ಪೆಂಡಿಂಗ್ ಉಳಿದಿದೆ ಅಥವಾ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತದೆ ಸೊ ಈ ರೀತಿಯಾಗಿ ಸರ್ಕಾರಿ ಏನು ನೌಕರಿಗೆ ಜಿ ಪಿ ಎಸ್ ಟಿ ಆರ್ ಆಸ್ಪೈರೆಂಟ್ಸು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸೊ ಅದು ತುಂಬಾ ಹತ್ತಿರ ಬಂದಂಗಿದೆ ಬಟ್ ಇದು 26 ಜಿಲ್ಲೆಗಳಿಗೆ ಮಾತ್ರ ಸಂಬಂಧಿಸಿದಂತೆ ಇದೆ ಓಕೆ ಸೊ ಇನ್ನೂ ಉಳಿದಿರುವಂಥ ಒಂದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಕೋರ್ಟಲ್ಲಿ ಪ್ರಕರಣ ನಡೀತಾ ಇರೋದ್ರಿಂದ ಅವರಿಗೆ ಲೇಟಾಗುತ್ತೆ ಬಟ್ 26 ಜಿಲ್ಲೆಗಳೇನು ನಾನ್ ಎಚ್ ಕೆ ಇದೆ ಅವರಿಗೆ ಆಗುವಂಥದ್ದು ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟಾಗಿತ್ತು ಇಂಪಾರ್ಟೆಂಟ್ ಮಾಹಿತಿ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ